ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ರೆಸಿಪಿ ಬದನೇಕಾಯಿ ಎಣ್ಗಾಯಿ ಪಲ್ಯ. ನಾನು 6 ಬದನೇಕಾಯಿ ತೊಗೊಂಡೇನಿ. ಈ ರೀತಿ ಕಟ್ ಮಾಡಿ ನೀರಾಗ ಹಾಕಿ ಇಟ್ಟೇನಿ. 2-3 ಈರುಳ್ಳಿ ಸಣ್ಣಂಗೆ ಕಟ್ ಮಾಡಿ ಇಟ್ಟೀನಿ. ಸ್ಟಫಿಂಗ್ ರೆಡಿ ಮಾಡತ್ತೀನಿ. ಬಾಳ್ಗಿಗ ಒಗ್ಗರ್ಣಿಗೆ ಬೇಕಾಗುವಷ್ಟು ಎಣ್ಣೆ ಹಾಕಿ ಸಾಸಿವೆ, ಜೀರಿಗೆ, ಕರಿಬೇವು ಸಣ್ಣಂಗೆ ಕಟ್ ಮಾಡಿಟ್ಟಿದ್ದ ಈರುಳ್ಳಿ ಹಾಕಿ ಫ್ರೈ ಮಾಡತ್ತೀನಿ. ಫ್ರೈ ಮಾಡಿದಿಂದ 1 ಚಮಚ ಅರಶಿನದ ಪುಡಿ, 1 ಚಮಚ ಗರಂ ಮಸಾಲ, 1 ಚಮಚ ಜೀರಿಗೆ ಪುಡಿ, 2 ಚಮಚ ಗುರಳ್ ಪುಡಿ, 2 ಚಮಚ ಶೇಂಗಾ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು, 1 ಚಮಚ ಹಸಿ ಖಾರ ಪೇಸ್ಟ್. ನಿಮಗೆ ಖಾರ ಎಷ್ಟು ಬೇಕು ನೋಡಿ ಹಾಕೋರಿ. ಕೊತ್ತಂಬರಿ ಸೊಪ್ಪು ಹಾಕಿ ಎಲ್ಲ ಮಿಕ್ಸ್ ಮಾಡತ್ತೇನಿ. ಮಿಕ್ಸ್ ಮಾಡಿದಿಂದ ಗ್ಯಾಸ್ ಆಫ್ ಮಾಡಿ 5 ನಿಮಿಷ ಆರಲು ಇಟ್ಟೀನಿ. ಆರಿದಿಂದ ಕಟ್ ಮಾಡಿಟ್ಟಿದ್ದ ಬದನೇಕಾಯಿದಾಗ ಸ್ಟಫಿಂಗ್ ತುಂಬಾತೇನಿ. ತುಂಬಿದಿಂದ ಬದನೇಕಾಯಿ ಕುದಿಯಲು ಬೇಕಾಗುವಷ್ಟು ನೀರು ಹಾಕಿ ಲಿಡ್ ಕ್ಲೋಸ್ ಮಾಡಿ ಕುದಿಸತ್ತೇನಿ. ರುಚಿಯಾದ ಬದನೇಕಾಯಿ ಎಣ್ಗಾಯಿ ಪಲ್ಯ ರೆಡಿ. ಇದನ್ನು ರೊಟ್ಟಿ, ಚಪಾತಿ, ರೈಸ್ ಜೊತೆಗೆ ಟ್ರೈ ಮಾಡಿರಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿರಿ.